ನಮಸ್ಕಾರ ಸ್ನೇಹಿತರೆ, ನನ್ನ ಮಾತು ನಿಮಗೆ ಕೇಳಿಸ್ತಾ ಇದೆ ಅಂತ ಅಂದುಕೊತೇನೆ. ಹಾಗಾಗಿ ಆ ಧೈರ್ಯದ ಮೇಲೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಮೊದಲನೇದು ನನ್ನ ವಿಜಯಪುರದ ಗೆಳೆಯ ದೇವು ಮಾಕೊಂಡವರು, ಸರ್ ಈ ಥರ ಒಂದು ನೆಲೆ ಅಂತ ಒಂದು ಸಾಹಿತ್ಯ ಕೂಟ ಇದೆ, ನೀವು ನಮಗಾಗಿ ಒಂದು ಕಥೆಯನ್ನು ಓದ್ಕೊಡಿ ಸರ್, ನಮ್ಮಲ್ಲಿ ಆ ಥರದ್ದೊಂದು ಪರಂಪರೆಯನ್ನು ಶುರು ಮಾಡಿದ್ದೇವೆ ಅಂತಂದರು. ನಾನು ಆ ಧೈರ್ಯದ ಮೇಲೆ ಕಥೆಯನ್ನು ಓದುವಂಥ ಸಾಹಸಕ್ಕೆ ಕೈ ಹಾಕಿದ್ದೇನೆ. ಮೂಲಭೂತವಾಗಿ ನಾನು ರಂಗಭೂಮಿಯ ನಟ, ನಿರ್ದೇಶಕ, ನಾನೊಬ್ಬ ರಂಗಕರ್ಮಿ ಮತ್ತು ನಿರಂತರವಾಗಿ ರಂಗ ಚಟುವಟಿಕೆಗಳನ್ನ ಭಾರತದಾದ್ಯಂತ ಮಾಡ್ತಾ ಬಂದವ. ಮೈಸೂರಿನಲ್ಲಿ ನಟನಾ ರಂಗಶಾಲೆ ಅಂತ ನಾನೇ ಒಂದು ರಂಗಭೂಮಿಯನ್ನು ಶಾಸ್ತ್ರೋಕ್ತವಾಗಿ ಅಧ್ಯಯನ ಮಾಡುವಂಥ ಒಂದು ಶಾಲೆಯನ್ನು ತೆರೆದಿಟ್ಕೊಂಡಿದ್ದೇನೆ. ನನ್ನ ಎಲ್ಲ ಸಮಯಗಳಲ್ಲಿ ಬಹುತೇಕ ಬದುಕಿನ ತುಂಬ ಮುಖ್ಯವಾದಗಳನ್ನೆಲ್ಲ ರಂಗಭೂಮಿಯ ಕೆಲಸವನ್ನು ಮಾಡಲಿಕ್ಕೆ ಯಾವಾಗಲೂ ಮನಸ್ಸು ಆತೋರಿತಾ ಇರ್ತದೆ. ಇಂಥ ಸಂದರ್ಭದಲ್ಲಿ ನಾನಿದ್ದಾಗ ನನ್ನ ಅನೇಕ ಗೆಳೆಯರು, ರಮೇಶ್ ನೀವು ದಯವಿಟ್ಟು ಈ ಥರದ್ದು ಬೇರೆ ಬೇರೆ ಚಟುವಟಿಕೆಗಳಲ್ಲೂ ಬಂದರೆ ನಮಗೆ ನಿಮ್ಮ ಪ್ರೀತಿ ಇಷ್ಟ ಆಗುತ್ತೆ ಅಂತಂದಿದ್ದಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಇವತ್ತು ನಾನು ಓದಬೇಕು ಅಂತ ಅಂದುಕೊಂಡಿರೋ ಕಥೆ ಕನ್ನಡದ ಶ್ರೇಷ್ಠ ಕಥೆಗಳಲ್ಲಿ ಹೆಸರಾದಂಥ ಒಂದು ಶವದ ಮನೆ ಅಂತ. ಈ ಶವದ ಮನೆ ಬಹಳ ವಿಶೇಷವಾದ ಕಥೆ. ತುಂಬ ವರ್ಷಗಳಿಂದ ಕನ್ನಡ ಜನಮಾನಸದಲ್ಲಿ ಒಂದು ಸದಾ ವಿಶೇಷವಾಗಿರುವಂತಹ ಕತೆ. ಇಂಥದ್ದೊಂದು ಕಥೆಯನ್ನು ನನಗೆ ಓದಬೇಕು ಅಂತ ಯಾಕೆ ಅನ್ನಿಸ್ತು ಅಂತ ಮುಗಿದ ಮೇಲೆ ಹೇಳ್ತೀನಿ. ಈ ಶವದ ಮನೆ ಕಥೆಯನ್ನು ಓದಬೇಕು ಅಂತ ನಾನು ಅಂದುಕೊಂಡಾಗ ನನ್ನ ಮನಸ್ಸಿನಲ್ಲಿ ತುಂಬ ಬೇರೆ 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 ಥರದ್ದು ಪ್ರಸ್ತುತ ಸ್ಥಿತಿಗೆ ಹೇಗೆ ರಿಯಾಕ್ಟ್ ಮಾಡ್ಬೋದು ಅನ್ನೋ ಒಂದು ಭಾವ ಕೂಡ ಇತ್ತು. ಆ ಥರದ್ದು ಒಂದು ಭಾವವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಒಬ್ಬ ರಂಗಕಲಾವಿದನಾಗಿ ಈ ಕಥೆಯನ್ನು ಓದ್ತಾ ಇದ್ದೇನೆ. ಈಗ ಈ ಥರದ್ದೊಂದು ನೆಲೆಯ ಸಾಹಿತ್ಯ ಕೂಟದ ಎಲ್ಲ ವಿಜಯಪುರದ ಗೆಳೆಯರಿಗೆ, ಅಷ್ಟು ಜನರಿಗೂ ಪ್ರೀತಿಪೂರ್ವಕವಾದಂಥ ವಂದನೆಗಳನ್ನು ಹೇಳ್ತಾ ನನ್ನ ಈ ಕಥಾ ವಾಚನವನ್ನು ಶುರು ಮಾಡ್ತಾ ಇದ್ದೇನೆ. ಈ ಕಥೆಯನ್ನು ಬರೆದವರು ಕನ್ನಡದ ಅತ್ಯಂತ ಹಿರಿಯ ಕಥೆಗಾರರಲ್ಲಿ, ಕಾದಂಬರಿಕಾರರಲ್ಲಿ ಒಬ್ಬರಾದಂಥ ಶ್ರೀಯುತ ಚದುರಂಗ ಅವರು. ಚದುರಂಗ ಅವರ ಬಣ್ಣದ ಬೊಂಬೆ ಮತ್ತು ಇತರ ಕಥೆಗಳು ಅನ್ನೋ ಒಂದು ಸಂಗ್ರಹದಿಂದ ಇದನ್ನು ಆರಿಸ್ಕೊಂಡಿದ್ದೇನೆ. ನನಗೆ ಬಹಳ ಇಷ್ಟವಾದಂಥ ಕಥೆಗಾರ ಚದುರಂಗ ಅವರು. ಕನ್ನಡದ ಅತ್ಯಂತ ಶ್ರೇಷ್ಠ ಕಥೆಗಾರರಲ್ಲಿ ಒಬ್ಬರು ಮತ್ತು ಅವರು ಸುಬ್ರಹ್ಮಣ್ಯ ರಾಜ ಅರಸು ಅಂತ ಅವರಿದ್ದರು. ರಾಜಮನೆತನದಿಂದ ಬಂದಿದ್ದರು. ಅವರು ಬರೆದಂಥ ಕಥೆಗಳು ಹೆಚ್ಚು ಜನಸಾಮಾನ್ಯರ ಕುರಿತಾಗಿ, ಜನಸಾಮಾನ್ಯರನ್ನು ಒಡನಾಡದಂಥ ಕುರಿತಾಗಿ ಮತ್ತು ಅವರ ಕಷ್ಟ ನಷ್ಟಗಳು ನೋವುಗಳು ಎಲ್ಲವನ್ನು ಕುರಿತಾಗಿ, ಅವರ ಅನೇಕ ಅವರು ಬರೆದಂಥ ಕಾದಂಬರಿಗಳು ತುಂಬ ದೊಡ್ಡ ದೊಡ್ಡ ಚಲನಚಿತ್ರವಾಗಿ, ರಾಜ್ಕುಮಾರ್ ಅಭಿನಯದ ಚಲನಚಿತ್ರವಾಗೆಲ್ಲ ಆಗಿದೆ. ತುಂಬ ನೀವು ಕೇಳಿರ್ಬೋದು ಸರ್ವಮಂಗಳ ಅಂತ, ರಾಜ್ಕುಮಾರ್ ಅಭಿನಯದ ಒಂದು ಸರ್ವಶ್ರೇಷ್ಠವಾದ ಚಿತ್ರಗಳಲ್ಲೊಂದು. ಉಯ್ಯಾಲೆ ಅಂತ ಒಂದು ಚಿತ್ರ, ಹೆಜ್ಜಾಲ ಅಂತ ಒಂದು ಕಾದಂಬರಿ ಬರೆದಿದೆ. ತುಂಬ ಅನೇಕ ಅದ್ಭುತವಾದಂಥ ಕಾದಂಬರಿಗಳನ್ನ ಬರೆದಿದ್ದಾರೆ. ಚದುರಂಗ ಮೈಸೂರಿನಲ್ಲಿ ನೆಲೆಗೊಂಡಿದ್ದರು, ಇಡೀ ವಿಶ್ವಕ್ಕೆ ಪಸರಿಸಿದ್ದು ಅವರ ಆಪ್ತ ಭಾವದಿಂದ, ಅವರನ್ನ ತುಂಬ ಹತ್ತಿರದಿಂದ ನೋಡಿದಂಥ ಒಂದು ಸೌಭಾಗ್ಯ. ಈಗಿಲ್ಲ ಅವರು, ಆದರೆ ಬಹಳ ದೊಡ್ಡ ಮನುಷ್ಯ. ಅವರ ಒಂದು ಕಥೆಯನ್ನು ನಿಮ್ಮ ಮುಂದೆ ಈಗ ವಾಚನ ಮಾಡ್ತಾ ಇದ್ದೇನೆ. ಶವದ ಮನೆ. ಢಣ್ ಗೋಡೆಗೆ ಜೋತು ಬಿದ್ದ ದೊಡ್ಡ ಗಡಿಯಾರ ಬಾಯಿ ತೆರೆದು ಚಿಲ್ಲನೆ ಚೀರಿತು. 12:30 ಗಂಟೆ. ವಾರ್ಡಿನ ಬಾಗಿಲಿಗೆ ಆತು ಕುಳಿತು ತೂಕಡಿಸುತ್ತಿದ್ದ ಮುನಿಯ ಬೆಚ್ಚಿಬಿದ್ದು ಎಚ್ಚೆತ್ತ. ಹಾಳು ಗಡಿಯಾರ, ಯಾಕಾದರೂ ಹಾಕಿದರೋ ಇಲ್ಲಿ, ಇನ್ನೂ ಸರಿಯಾಗಿ ಒಂದು ಗೊರಕೆ ಹೊಡಿನಿಲ್ಲ, ತಟ್ಟಿ ತಟ್ಟಿ ಏಳಿಸ್ತದೆ. ವಾರ್ಡ್ ಬಾಯ್ ಮುನಿಯ ಗಡಿಯಾರವನ್ನೇ ದುರದುರಣೆ ನೋಡಿದ. ಆದರೆ ಮುನಿಯನ ಕೋಪ ಗಡಿಯಾರದ ಮೇಲೆ ಏನೊಂದೂ ಪರಿಣಾಮ ಮಾಡಿದಂತೆ ತೋರಲಿಲ್ಲ. ಉದ್ವೇಗರಹಿತನಾಗಿ ತನ್ನ ಪಾಡಿಗೆ ತಾನು ಕಾಲವನ್ನು ಸೂಚಿಸುತ್ತಾ ಸಾಗಿತ್ತು. ತನ್ನೊಳಗೆ ಏನೇನೋ ಗುಣಗಿದ ಮುನಿಯ. ಆದರೆ ಅಷ್ಟು ರಾತ್ರಿಯಲ್ಲಿ
ಬಹಳ ಕಾಲ ಹಾಗೆ ಕೋಪಿಸಿಕೊಂಡಿರಲು ಸಾಧ್ಯವೇ? ಹೇಗೆ ಸಾಧ್ಯ? ನಿದ್ದೆಯ ತೊಟ್ಟಿಲು ಒಂದೇ ಸಮನೆ ಅವನ ಕಣ್ಣುಗಳನ್ನು ತೂಗುತ್ತಿತ್ತು. ಬಾಗಿಲಿಗೆ ತಲೆಯೊರಗಿಸಿ ಮತ್ತೆ ಮಲಗಲು ಅನುವಾದ ಮುನಿಯ. ನಿದ್ದೆ ಎಲ್ಲಿ ಬಂತು ನಿದ್ದೆ? ಅದು ಆಸ್ಪತ್ರೆಯ ಒಂದು ವಾರ್ಡ್ ಅಲ್ಲವೇ? ತಾನು ರಾತ್ರಿ ಡ್ಯೂಟಿಗೆ ನೇಮಕವಾದ ಒಬ್ಬ ವಾರ್ಡ್ ಬಾಯ್ ಅಲ್ಲವೇ? ಅಗೋ ಬಂದಿತ್ತು ಆಗಲೇ ಬುಲಾವ್. 11ನೇ ಬೆಡ್ಡಿನ ರೋಗಿ ಕ್ಷೀಣ ಸ್ವರದಲ್ಲಿ ಕೂಗುತ್ತಿದ್ದ. ವಿಧಿಯಿಲ್ಲದೆ ಬೇಸರದಿಂದ ಎದ್ದು ರೋಗಿಯ ಪಕ್ಕಕ್ಕೆ ಬಂದು ನಿಂತ ಮುನಿಯ. ರೋಗಿಯ ಸ್ಥಿತಿ ಚಿಂತಾಜನಕವಾಗಿತ್ತು. ಕಣ್ಣು ಮುಚ್ಚಿದೆ, ನಿದ್ದೆ ಮಾಡುತ್ತಿದ್ದಾನೆ ಎಂದುಕೊಂಡರೆ ಅವನ ತೆರೆದ ಬಾಯಿಂದ ಗಳಿಗೆಗೊಂದು ಸಲ ಅಮ್ಮ ಅಮ್ಮ ಎಂಬ ನರಳಾಟದ ಆರ್ತ ಸ್ವರ ಹುಚ್ಚು. ಈ ಸ್ಥಿತಿಯಲ್ಲಿ ನಿದ್ದೆಯಲ್ಲಿ ಬರಬೇಕು ಎಂದು ಅಣಕವಾಡುತ್ತಿತ್ತು. ಮುನಿಯ ತುಂಬಿದ ಮರುಕದಿಂದ ರೋಗಿಯನ್ನೇ ನಿಟ್ಟಿಸಿ ನೋಡಿದ. ಏನೋ ಸಂಕಟವಾದಂತಾಯಿತು. ಕೊಂಚ ಹಾಲಣ್ಣಾದರೂ ಕೊಟ್ಟರೆ ಸಮಾಧಾನವಾಗಬಹುದೆಂದು ಬಗೆದ. ಆದರೆ ಬಾಯಿಗೆ ಹಾಕಿದ ಹಾಲು ದಕ್ಕದೆ ಕಟವಾಯಿಯಿಂದ ಹರಿದು ಹೊರಗೆ ಚೆಲ್ಲಿಹೋಯಿತು. ನಿಷ್ಠೇಷ್ಠಿತವಾಗಿ ನಿಂತು ನೋಡುತ್ತಿದ್ದ ಮುನಿಯ ಆ ರೋಗಿಯ ಅಮ್ಮ ಅಮ್ಮ ಎಂಬ ಒಂದೊಂದು ಕೂಗು ಅವನೆದೆಯ ನಿರಾಶೆಯನ್ನು ವೃದ್ಧಿಸುತ್ತಿತ್ತು. ನಿಡಿದಾಗಿ ಉಸಿರು ಬಿಟ್ಟು ತಾನು ಹಿಂದೆ ನೋಡಿ ಕುಳಿತಿದ್ದ ಜಾಗಕ್ಕೆ ಮತ್ತೆ ಬಂದು ಕುಳಿತ. ಮತ್ತೆ ನಿದ್ದೆ ಮಾಡುವುದೇ? ಮಾಡಬಹುದಾಗಿತ್ತು, ಬಂದರಲ್ಲವೇ. ಸ್ವಲ್ಪ ಕಾಲದ ಹಿಂದೆ ಕವಿದು ಬರುತ್ತಿದ್ದ ನಿದ್ದೆಯ ತೆರೆ ಪೂರ್ಣವಾಗಿ ಹರಿದು ಹೋಗಿತ್ತು. ಮನಸ್ಸು ಯಾವುದೋ ಯೋಚನೆಯ ಸುಳಿಯಲ್ಲಿ ಚಕ್ರಾಕಾರವಾಗಿ ಸುತ್ತುತ್ತಿತ್ತು. ಏನು ಯೋಚನೆ? ಇನ್ನೇನು ಇದೆಯಲ್ಲ, 11ನೇ ಬೆಡ್ ಅನಿಷ್ಟ, ಒಂದೇ ತಿಂಗಳಲ್ಲಿ 3-4 ರೋಗಿಗಳನ್ನು ಬರಿ ತೆಗೆದುಕೊಂಡಿತ್ತು. ಈಗ 4ನೇ ಆಹುತಿಯನ್ನು ನುಂಗಲು ಸಿದ್ಧವಾಗುತ್ತಿದೆಯೋ ಏನೋ. ಥಣ್, ಮತ್ತೆ ಬೆಚ್ಚಿಬಿದ್ದ ಮುನಿಯ. ಹಾಳು ಗಡಿಯಾರ ಪುನಃ ಚೀರುತ್ತಾ ಇದೆ. 1 ಗಂಟೆ, 1 ಗಂಟೆ ಎಂದು. ಮುನಿಯನ ಮನಸ್ಸಿನ ಭಾರ ಶಾಪದ ರೂಪದಲ್ಲಿ ಗಡಿಯಾರದ ಮೇಲೆ ಹರಿದು ಹೋಯಿತು. ಮುನಿಯ ಸರಿಪಡಿಸಿ ಕುಳಿತುಕೊಳ್ಳುತ್ತಾ ದೃಷ್ಟಿಯನ್ನು ರೋಗಿಗಳ ಕಡೆಗೆ ಹೊರಡಿಸಿದ. ಎಲ್ಲ ರೋಗಿಗಳು ಶಾಂತವಾಗಿ ಮಲಗಿದ್ದರು. 11ನೆಯ ಬೆಡ್ಡು ಈಗ ಶಾಂತವಾಗಿತ್ತು, ಶಾಂತವಾಗಿತ್ತು. ಏಕೆ? ಒಂದೇ ಸಮನೆ ಕೇಳುತ್ತಿದ್ದ ಅಮ್ಮ ಅಮ್ಮ ಎಂಬ ಕೂಗು ಈಗ ಹೇಗೆ ಕೇಳಿಬರುತ್ತಿಲ್ಲ? ಏನಾದರೂ? ದಡದಡನೆ ಎದ್ದು ರೋಗಿ ಹತ್ತಿರ ಓಡಿ ಬಂದ. ಓ, ಉಸಿರೇ ಆಡುತ್ತಿಲ್ಲ. ಏನು ಮಾಡುವುದು? ಮಾಡುವುದೇನು? ಹೋಗಿ ಡಾಕ್ಟರನ್ನು ಕರೆತರುವುದು. ಮುನಿಯ ನೈಟ್ ಡ್ಯೂಟಿ ಡಾಕ್ಟರ ಕೋಣೆಯನ್ನು ಹೊಕ್ಕಾಗ ಅವರು ನಿದ್ರಾದೇವಿಯ ಮಡಿರಲ್ಲಿ ಮುಖವಿಡುತ್ತಿದ್ದರು. ಮುನಿಯ ಕೆಮ್ಮಿದ. ಗಳಿಗೆಯ ಹಿಂದೆ ನಿರ್ಭೀತರಾಗಿ ಮಲಗುತ್ತಿದ್ದ ಡಾಕ್ಟರು ದಿಗಿಲಿನಿಂದ ಒಂದು ಬಾರಿ ಗುಡುಗಿದರು, ನಡುಗಿದರು. ಕೆಮ್ಮಿದಾತ ಮೇಲಧಿಕಾರಿ, RMO ಇರಬೇಕು ಎಂದು ಭಾವಿಸಿದರು. ನಡುಕ ಹೆಚ್ಚಿತು. ಮುನಿಯ ನಕ್ಕು. ಏಕೆ ಹೆದರ್ತೀರಿ? ನಾನು ಮುನಿಯ ಎಂದು ಹೇಳಿದಾಗ ಮಾತ್ರ ಅವರಿಗೆ ಹೋದ ಜೀವ ಬಂದಂತಾಯಿತು. ನೀನೇನೋ ಎಂದು ಕೇಳಿದರು. ಅವರ ಸ್ವರದಲ್ಲಿ ಇನ್ನೂ ಅಪನಂಬಿಕೆಯ ಲೇಪವೂ ಇತ್ತು. ಹ್ಞೂ ಸಾ. ಡಾಕ್ಟರ್ ಗಾಬರಿ ನೋಡಿ ಮುನಿಯನಿಗೆ ನಗು ಬಂತು. ಏನು ಬಂದೆ? ಗಂಭೀರವಾಗಿ ಕೇಳಿದರು ಡಾಕ್ಟರು. ತಾವು ಡಾಕ್ಟರು, ಆತ ವಾರ್ಡ್ ಬಾಯ್ ಎಂಬ ಧ್ವನಿ ಬೆರೆತಿತ್ತು ಅವರ ಪ್ರಶ್ನೆಯಲ್ಲಿ. 11ನೇ ಬೆಡ್ ಸಾ. ಏನು 11ನೇ ಬೆಡ್ಡು? ಅದರ ಪೇಷೆಂಟು ಓತು ಸಾರ್.
ಏನು ಅದು ನೀನು ಹೇಳ್ತಾ ಇರೋದು? ಆ ಪೇಷಂಟು ಸತ್ತೋತು ಸಾರ್. ಯಾರೋ ಆ ಗುಮಾಸ್ತೆ ನಾರಣಪ್ಪ ನೀನು? ಹ್ಞೂ ಸಾರ್. ಮಲೇರಿಯಾ ಆಗಿದ್ದವನು? ಹೌದು ಸಾರ್. ಅಂದರೆ 8 ಗಂಟೆ ಎಲ್ಲ ನೋಡಿದಾಗ ಚೆನ್ನಾಗಿದ್ನಲ್ಲೋ? ಹಾಗೆ ಚೆನ್ನಾಗಿದ್ದ, ಈಗ ಗೊಟ್ಟಕ್ಕಂದ. ನೀವೇ ಬನ್ನಿ ಸಾ, ಪರೀಕ್ಷೆ ಮಾಡಿ. ಬೇಡ ಬೇಡ, ಸತ್ತೋದ ಅಂದಮೇಲೆ ಪರೀಕ್ಷೆ ಮಾಡೋದೇನು? ತಗೊಂಡು ಹೋಗಿ ಶವದ ಮನೆಗೆ ಹಾಕ್ಬಿಡು. ಶವದ ಮನೆ ಎಂದರೆ ವಿಸ್ತಾರವಾದ ಒಂದು ಕೋಣೆ ಅಷ್ಟೆ. ಕತ್ತಲು ತನ್ನ ನಿರಂತರ ಸಾಮ್ರಾಜ್ಯವನ್ನು ಅಲ್ಲಿ ಸ್ಥಾಪಿಸಿಬಿಟ್ಟಂತಿತ್ತು. ಎತ್ತರವಾದ ಮೇಲ್ಛಾವಣಿಗೆ ಅಂಟಿದಂತಿದ್ದ ಸಣ್ಣ ಕಿಟಕಿಯೊಂದರಿಂದ ಅಂಬೆಗಾಲಿಡುತ್ತಾ ಬರುತ್ತಿದ್ದ ಚಂದ್ರನಸು ಬೆಳಕು ದಟ್ಟೈಸಲಿದ್ದ ಕತ್ತಲಿಗೆ ಹೆದರಿ ಅಷ್ಟು ದೂರದಲ್ಲೇ ನಿಂತಂತಿತ್ತು. ಗುಮಾಸ್ತೆ ನಾರಣಪ್ಪ, ಅಮ್ಮ ಅಮ್ಮ ಎಂದು ನರಳಾಡುತ್ತಾ ಮಗ್ಗುಲಾಗಿ ಕಷ್ಟಪಟ್ಟು ಮೆಲ್ಲಗೆ ಕುಳಿತುಕೊಂಡ. ನಾರಾಣಪ್ಪ ಸತ್ತಿರಲಿಲ್ಲ. ಸತ್ತಿದ್ದಾನೆ ಎಂದು ವಾರ್ಡ್ ಬಾಯ್ ಮುನಿಯ ಹೇಳಿದ. ನಿದ್ದೆ ಹೋಗುವುದರಲ್ಲಿ ಮಗ್ನನಾಗಿದ್ದ ಡಾಕ್ಟರು ಶವದ ಮನೆಯಲ್ಲಿ ಹಾಕು ಎಂದು ಅಪ್ಪಣೆ ಮಾಡಿದರು. ಅದರಂತೆ ಮುನಿಯ ಅವನನ್ನು ಶವದ ಮನೆಗೆ ಎಳೆದು ತಂದು ಹೆಣಗಳ ಮಧ್ಯೆ ಹಾಕಿದ್ದ. ನಾರಾಣಪ್ಪ ಎದ್ದು ಕುಳಿತವನೇ ಸುತ್ತಲೂ ನೋಡಿದ. ಎತ್ತ ತಿರುಗಿದರೂ ಅವನ ಕಣ್ಣಿಗೆ ಕಾಣಿಸಿದ್ದು ಒಂದೇ ಕಪ್ಪು ಕಪ್ಪು ಕತ್ತಲೆ. ವಾರ್ಡಿನಲ್ಲಿ ಸುತ್ತಲೂ ಇದ್ದ ಬೆಡ್ಗಳು ಏನಾದವು? ಒಂದಾದರೂ ಕಾಣುತ್ತಿಲ್ಲವಲ್ಲ. ತನ್ನ ಬೆಡ್ ಏನಾಯಿತು? ಇಲ್ಲ, ಇಲ್ಲವೇ ಇಲ್ಲ. ಎಷ್ಟು ತಣ್ಣಗಾಗುತ್ತಿದೆ. ನೆಲದ ಮೇಲೆ ಮಲಗಿರುವಂತಿದೆ, ನೆಲದ ಮೇಲೆ ಮಲಗಿರುವಂತಿದೆಯಲ್ಲ. ಜ್ವರ ಬಂದವನನ್ನು ನೆಲದ ಮೇಲೆ ಹೀಗೆ ಮಲಗಿಸುವುದೇ? ಏನು ಕೇಡು ಬಂದಿದೆಯೋ ಈ ಜನಕ್ಕೆ. ಗುಮಾಸ್ತೆ ನಾರಾಯಣಪ್ಪ ಮೈ ಮುರಿದು ದೀರ್ಘವಾಗಿ ಆಕಳಿಸಿದ. ಆದರೆ ಆ ಕಡಿಕೆ ಅರ್ಧದಲ್ಲಿಯೇ ನಿಂತಿತು. ಏನದು? ಶೋಕದ ಗೀತೆ. ಕತ್ತಲ ಕುಹರದಿಂದ ಅವ್ಯಾಹತವಾಗಿ ಹೇಳುತ್ತಿತ್ತು. ಚಕಿತನಾದ ನಾರಾಯಣಪ್ಪ ಕುತೂಹಲದಿಂದ ಆಲಿಸಿದ. ಆಲಿಸುತ್ತಾ ಆಲಿಸುತ್ತಾ ಅವನ ಬಲಗಡೆಯಷ್ಟು ದೂರದಲ್ಲಿ ಏನೋ ಮಿಂಚಿದಂತಾಯಿತು. ಏನಾಶ್ಚರ್ಯ, ಹೆಣದ ಆಕೃತಿ. ಚಿಚೆ, ಹೆಣ ಅಲ್ಲ, ಹೆಣ್ಣು. ಆ ಹೆಣ್ಣು ಪ್ರಲಾಪಿಸುತ್ತಿತ್ತು. ಪ್ರಲಾಪ ದಿವ್ಯ ಗೀತೆಯಾಗಿ ಶವದ ಮನೆಯನ್ನು ತುಂಬುತ್ತಿತ್ತು. ನಾರಾಯಣಪ್ಪ ತಿಗಿರಿನಿಂದ ನಡುಗಿದ. ಆ ಆಕೃತಿ ಹೆಣ್ಣಲ್ಲದಿದ್ದರೆ, ಆ ಹೆಣ್ಣು ಸುಂದರಿಯಾಗಿರದೆ ಇನ್ನೂ ಭಯ ಹುಟ್ಟಿಸುವಂತಿದ್ದರೆ ನಾರಾಯಣಪ್ಪ ಕೂಡಲೇ ಮೃತನಾಗುತ್ತಿದ್ದನೋ ಏನೋ. ಆ ಘೋರಾಂಧಕಾರದಲ್ಲಿ ಹೆಣ್ಣಿನ ಆಕಾರ ಮಾತ್ರ ಬೆಳಕಾಗಿತ್ತು, ಕಾಳರಾತ್ರಿಯಲ್ಲಿ ಬಳುಕುವ ಬಳ್ಳಿ ಮಿಂಚಿನಂತೆ. ಹೆಣ್ಣು ನರಣಪ್ಪನ ಇರುವಿಕೆಯನ್ನು, ಸಾಮೀಪ್ಯವನ್ನು ಗಮನಿಸಿದಂತೆ ತೋರಲಿಲ್ಲ. ಮಂಡಿಯನ್ನು ಮಡಿಸಿಕೊಳಿತು. ನೀಳವಾದ ಕೂದಲ ರಾಶಿಯನ್ನು ಸುತ್ತಲೂ ಹರಡಿ ಎದುರಿಗೆ ಯಾವುದೋ ಕಾಣದ ವಸ್ತುವನ್ನು ಶೂನ್ಯ ದೃಷ್ಟಿಯಲ್ಲಿ ನಿಟ್ಟಿಸುತ್ತಾ ಮೂಕ ವೇದನೆಯನ್ನು ಹೊರಸೂಸುತ್ತಿತ್ತು. ನಾರಾಯಣಪ್ಪ ಕಣ್ಣುಗಳನ್ನು ಉಜ್ಜಿ ಉಜ್ಜಿ ನೋಡಿದ. ತನ್ನ ಕಣ್ಣಿಗೆ ಇನ್ನೂ ಸ್ಪಷ್ಟವಾಗಿ ಕಾಣುತ್ತಿರುವ ಪವಾಡ ಕನಸಲ್ಲವೇ ಅಲ್ಲವೇ? ಕತ್ತಲ ಎದೆಯನ್ನು ಸೀಳುತ್ತಾ ಎದಿತು ಗಂಡು ನಗುವಿನ ಅಟ್ಟಹಾಸದ ಕೇಕೆ. ನಾರಾಯಣಪ್ಪ ಭೀತಿಯಿಂದ ತರತರಣೆ ನಡುಗುತ್ತಾ ಸದ್ದು ಎದ್ದ ಕಡೆಗೆ ತಿರುಗಿದ. ಕೇಕೆ
ಅದರ ಬೆನ್ನಿಗೆ ಮಿಂಚಿನ ಪ್ರಕಾಶ. ಮಧ್ಯ ವಯಸ್ಸಿನ ಗಂಡಸೊಬ್ಬ ನಸುನಗುತ್ತಾ ಎದ್ದು ಕುಳಿತ. ದಿಗಿಲಿನಿಂದಲೇ ಆ ವ್ಯಕ್ತಿಯನ್ನು ವೀಕ್ಷಿಸಿದ ನಾರಣಪ್ಪ. ವಿಶಾಲವಾದ ಸಣ್ಣ ದಿಣ್ಣೆಯಂತೆ ಕೊಂಚ ಉಬ್ಬಿದ ಹಣೆ, ಸಣ್ಣದಾದರೂ ಮೊನೆಯಾದ ಚುಚ್ಚು ನೋಟದ ಕಣ್ಣು, ಪೊದೆಯಾಗಿ ಬೆಳೆದ ತುಟಿಯ ಅಂಚುಗಳಲ್ಲಿ ಬರಲಾಗಿ ಬಾಗಿದ ಮೀಸೆಯ ಟಿವಿ, ನಗುವಿನ ಉಲ್ಲಾಸದಿಂದ ಪ್ರದರ್ಶಿತವಾದ ಬೆಳ್ಳಕ್ಕಿಗಳಂತೆ ಹಲ್ಲುಗಳು. ಆ ವ್ಯಕ್ತಿಯನ್ನು ನೋಡುತ್ತಾ ನಾರಣಪ್ಪನಿಗೆ ಅನಿಸಿತು, ಈ ವ್ಯಕ್ತಿ ಹುಟ್ಟಿದಾಗ ನಗುವನ್ನು ತನ್ನ ಜೊತೆಗೇ ಕಟ್ಟಿಕೊಂಡು ಹುಟ್ಟಿರಬೇಕು. ವ್ಯಕ್ತಿ ನಸುನಗುತ್ತಲೇ ನಾರಣಪ್ಪನೆಡೆಗೆ ತನ್ನ ದೃಷ್ಟಿಯನ್ನು ಬೀರಿದ. ನಾರಣಪ್ಪನನ್ನೇ ನೋಡ ನೋಡುತ್ತಾ ವ್ಯಕ್ತಿಯ ಕಣ್ಣಿನಲ್ಲಿ ಅಚ್ಚರಿ ತುಂಬಿತು. ಓ, ಇದೂ ಉಂಟಾ? ಬದುಕಿರೋರನ್ನೇ ಇಲ್ಲಿಗೆ ತಂದಾಕ್ತಾರಾ? ಈ ಮಾತುಗಳನ್ನಾಲಿಸಿ ಕಕ್ಕಾವಿಕ್ಕಿಯಾದ ನಾರಣಪ್ಪ ಕೇಳಿದ, ಏ ಏನಪ್ಪ ಏನಪ್ಪ ನೀನು ಹೇಳ್ತಾ ಇರೋದು? ಅರ್ಥ ಆಗಲ್ವಾ? ನೋಡು, ನೀನು ಇನ್ನೂ ಬದುಕಿದ್ದೀಯ, ಆದರೂ ಇಲ್ಲಿಗೆ ತಂದು ಹಾಕಿದ್ದಾರೆ. ಇಲ್ಲಿ ಎಂದರೆ ಇದು ಆಸ್ಪತ್ರೆ, ಜನರಲ್ ವಾರ್ಡ್ ಅಲ್ವೇ? ಜನರಲ್ ವಾರ್ಡ್? ಅದು ಇಲ್ಲಿಗೆ ಅರ್ಧ ಬರ್ಲಾಂಗ್ ಆಗ್ತದೆ. ಅಂದರೆ ಇದು ಯಾವ ಸ್ಥಳ? ನೀನು ಆಸ್ಪತ್ರೆಯಲ್ಲಿ ಸತ್ತು ಹೋಗಿ ವಾರಸ್ದಾರರು ಇಲ್ಲದೇ ಇರತಕ್ಕಂಥ ಹೆಣಗಳನ್ನು ತಂದು ಹಾಕುವ ಜಾಗ, ಶವದ ಮನೆ. ನಾರಣಪ್ಪನ ಹೃದಯದ ಬಡಿತ ಹಠಾತ್ತನೆ ನಿಂತಂತಾಯಿತು. ಮೈ ಕೂದಲು ಭಯದಿಂದ ನಿಮಿರಿ ನಿಂತವು. ತಲೆಯಲ್ಲಿ 100 ಕಾಗೆಗಳ ಕರ್ಕಶ ಮೇಳ, ಕಣ್ಣಿಗೆ ಭೀತಿಯ ತೆರೆ ಮುಸುಗಿತು. ತಾನು ಶವದ ಮನೆಯಲ್ಲಿ ಇರಲಾರದು. ಜ್ವರದ ತಾಪಕ್ಕೆ ಎಲ್ಲೋ ಕನಸು ಬೀಳುತ್ತಿರಬೇಕು. ಎಲ್ಲ ಸರಿ, ಎಷ್ಟು ಹೊತ್ತಿನ ತನಕ ಹೀಗೇ ಸುಮ್ಮನೆ ದೆವ್ವದ ಮನೆಯಲ್ಲಿ ಕುಳಿತುಕೊಂಡಿರುವುದು? ಆ ವ್ಯಕ್ತಿ ಒಳ್ಳೆಯವನ ಹಾಗೆ ಕಾಣುತ್ತಾನೆ, ಮಾತನಾಡಿಸಿ ನೋಡೋಣ. ಇಂಥ ಜಾಗದಲ್ಲಿ ಮೌನವಾಗಿರುವುದಕ್ಕಿಂತ ಏನಾದರೂ ಮಾತನಾಡುವುದೇ ಒಳ್ಳೆಯದು. ಯಾರಪ್ಪ ನೀನು? ನಾನು ವೆಂಕಟರಮಣ, ಅಜಾಮರ ವೆಂಕಟರಮಣ. ನೀನು ಹಜಾಮತಿ ಮಾಡ್ತೀಯಾ? ಮಾಡ್ತಿದ್ದೆ. ಓ, ಎಷ್ಟು ಚೆಂದಾಗಿ ಮಾಡ್ತಿದ್ದೆ ಅಂತ? ದೊಡ್ಡ ದೊಡ್ಡ ಮನುಷ್ಯರು ತಮ್ಮ ತಲೆಗಳನ್ನು ನನ್ನ ಕೈಲಿ ಒಪ್ಪಿಸ್ಬಿಟ್ಟು ಹಾಯಾಗಿ ಪೇಪರ್ ಓದ್ತಾನೋ, ಸಿಗರೇಟ್ ಸೇತಾನೋ, ಕುಕ್ಕರ್ ಸಿರೋರು, ಅವ್ರ ತಲೆ ಮೇಲೆ ನನ್ನ ಕತ್ತಿ ಆಡೋದವ್ರಿಗೆ ಗೊತ್ತೇ ಆಗ್ತಾ ಇರಲಿಲ್ಲ. ನಾನು ಎಲ್ಲ ಮುಗಿಸಿ ಆಯಿತು ಸ್ವಾಮಿ, ಹೇಳಿ ಹೇಳಿ ಸ್ವಾಮಿ ಅಂದಾಗ ಅವರು ಕನ್ನಡಿ ನೋಡಿ ತಲೆ ತೂಗಿ, ಆ ಬಲೆ ಹಜಾಮ ವೆಂಕಟರಮಣ ಅಂದರೆ ಆ ವೆಂಕಟರಮಣನ ಹೆಸರು ಹೇಳಬೇಕಪ್ಪ ಅಂತಿದ್ರು. ಹಾಗಿದ್ದರೆ ಈ ಶವದ ಮನೆಗೆ ಹೇಗೆ ಬಂದೆ ನೀನು? ಎಲ್ಲ ಆಸ್ಪತ್ರೆ ಪ್ರಭಾವ. ಹಾಗಂದ್ರೆ ಕೇಳು, ಒಂದಿನ ಆ ಶ್ರೀಮಂತರೊಬ್ಬರ ಮನೆಯ ಹೊರಾಂಗಣದಲ್ಲಿ ಚೌರ ಮಾಡ್ತಾ ಇದ್ದೆ. ಆಗ ಅವ್ರ ಮಕ್ಕಳು ಮನೆ ಮುಂದೆ ಚಂಡ ಆಟ ಆಡ್ತಾ ಇದ್ರು. ನಾನು ಚೌರ ಮಾಡ್ತಾ ಇದ್ರೆ ಆ ಶ್ರೀಮಂತನ ಕಣ್ಣೆಲ್ಲ ಅವನ ಮಕ್ಕಳ ಮೇಲೆ, ಆ ಚೆಂಡು ಹೋದ ಕಡೆನೆ ತಲೆ ತಿರುಗಿಬಿಡೋದು. ನನಗೂ ಅವನ ತಲೆನ ಹಿಡಿದು ಹತೋಟಿಲಿ ಇಟ್ಕೋಬೇಕಾದ್ರೆ ಸಾಕು ಸಾಕಾಗಿ ಹೋಯಿತು. ಎಷ್ಟು ಹೊತ್ತಿಗೆ ಈ ಮಹಾರಾಯನ ಚೌರ ಮುಗಿಸ್ತೀನೋ ಅಂತ ಆಗಿತ್ತು ನನಗೆ. ಆದರೆ ಅಷ್ಟು ಹೊತ್ತಿಗೆ ಆ ಹುಡುಗರು ಆಡ್ತಾ ಇದ್ದ ಚೆಂಡು ಬಂದು ನಾನು ಕತ್ತಿ ಹಿಡಿದಿದ್ದ ಕೈಗೆ ಪಟ್ಟನೆ ಬಿಡ್ದು ಬಿಡ್ತು. ಆಮೇಲೆ
ಆಮೇಲೆ ನಾನು ಹಿಡಿದಿದ್ದ ಕತ್ತಿ ಹೋಗಿ ಆ ಶ್ರೀಮಂತನ ಮೂಗನ ಕೆತ್ತ ಹಾಕ್ಬಿಡ್ತು. ಚೆನ್ನಾಯಿತು, ಅಷ್ಟೇ ಆಗಿದ್ರೆ ಚೆನ್ನಾಗಿತ್ತು. ಆದರೆ ಹಾಳು ಕತ್ತಿ ಬಂದು ನನ್ನ ಎಡದ ಕೈಗೂ ತಗಲ್ತು. ಚೇ, ಚೇನೂ ಇಲ್ಲ ಚೇನೂ ಇಲ್ಲ, ಕೇಳು. ಆಮೇಲೆ ಅವನನ್ನು ನನ್ನನ್ನು ಇದೇ ಆಸ್ಪತ್ರೆಗೆ ತಂದು ಹಾಕಿದ್ರು. ಏಕೆ ನಿನಗೆ ಅಷ್ಟು ದೊಡ್ಡ ಗಾಯ ಐತೆ? ಗಾಯ ದೊಡ್ಡದಾಗಿದ್ದರೆ ದೊಡ್ಡದಾಗಿಲ್ಲದೆ ಇದ್ದರೂ ರೋಗ ದೊಡ್ಡದಾಗಿತ್ತು. ಅಂದರೆ? ಅಂದರೆ ಆ ಮಹಾರಾಯ ಎಲ್ಲೋ ಹೋಗಿ ರೋಗ ಹತ್ತಿಸ್ಕೊಂಡಿದ್ದ. ಸರಿ, ಆ ರೋಗನ ಕತ್ತಿ ಜೊತೇಲಿ ನನ್ನ ಬೆರಳಿನ ರಕ್ತಕ್ಕೂ ಬೆರೆತು ಹೋಯಿತು. ಅಯ್ಯೋ ಅನಿಷ್ಟ, ಅದಕ್ಕೆ ಆಸ್ಪತ್ರೆಯಲ್ಲಿ ಔಷಧ ಕೊಟ್ಟರು ತಾನೇ? ಆಸ್ಪತ್ರೆಯಲ್ಲಿ ಔಷಧ, ಬಡವರಿಗೆಲ್ಲ ಔಷಧ ಕೊಡ್ತಾರೆ ಈ ಆಸ್ಪತ್ರೆಗಳಲ್ಲಿ. ಈ ಉಯಿರೋದೆಲ್ಲ ಶ್ರೀಮಂತರಿಗೆ ನೋಡು. ಮೂಗು ಕತ್ತರಿಸಿ ಹೋದರೂ ಆ ಶ್ರೀಮಂತ ಬದುಕೊಂಡು ಸುಖವಾಗಿ ಮನೆಗೆ ಹೋದ. ಬರೀ ಬೆರಳು ಕತ್ತರಿಸಿದ ನಾನು ವೃಥಾ ಜೀವ ಬಿಟ್ಟು ಈ ಶವದ ಮನೆಗೆ ಸೇರಬೇಕಾಯಿತು. ಎಂಥ ಅನ್ಯಾಯ! ಅನ್ಯಾಯ ಅನ್ಯಾಯ! ಈ ಸಮಾಜದಲ್ಲಿ ಎಲ್ಲ ಅನ್ಯಾಯವೇ. ಈಗ ಈ ಹುಡುಗಿ ಇದ್ದಾಳೆ ನೋಡು. ಹ್ಞೂ ಎಂದು ಅವಳ ಕಡೆ ತಿರುಗಿದ ನಾರಾಯಣಪ್ಪ. ಶೋಕದ ಗೀತೆ ಒಂದೇ ಸಮನೆ ಸಾಗಿತ್ತು. ಇವಳ ಹೆಸರು ಮಹಾದೇವಿ, ದಿವ್ಯವಾದ ಹೆಸರು. ಕೇಳು, ಇವಳು ಗಂಡ ಮಲ್ಲಿಕಾರ್ಜುನ ಜೊತೆ ಇವಳು ಮಿಲ್ನಲ್ಲಿ ಕೆಲಸಕ್ಕೆ ಸೇರಿದ್ಲು. ಸರಿ, ಜೀವನ ಹೇಗೋ ನಡೀತಾ ಇತ್ತು. ಹೇಗೋ ಏನೋ, ಚೆನ್ನಾಗೇ ನಡೀತಾ ಇತ್ತು ಅಂತ ಇಟ್ಕೋ. ಹೊಟ್ಟೆಗೆ ಸರಿಯಾಗಿಲ್ಲದೆ ಇದ್ದರೂ ಇವರ ಚಿಕ್ಕ ಸಂಸಾರ ಚೊಕ್ಕವಾಗೇ ನಡೆದಿತ್ತು. ಹಾಂ, ಮಲ್ಲಿಕಾರ್ಜುನಯ್ಯ ಮಹಾದೇವಿಯನ್ನು ತುಂಬ ಇಷ್ಟಪಡ್ತಿದ್ದ. ಮಹಾದೇವಿ ಅವನನ್ನು ಬಹುವಾಗಿ ಪ್ರೀತಿಸ್ತಾ ಇದ್ಲು. ಇವರಿಬ್ಬರನ್ನು ಸುತ್ತುಕೊಂಡಿದ್ದ ಪ್ರೇಮ ದೇವತೆಗಳಿಗೂ ಕರ್ಬುವಂಥ ಪ್ರೇಮ. ನೋಡು, ದೇವತೆಗಳು ಕರ್ಬಿದ್ರೋ ಏನೋ, ಒಂದು ಅಚಾತುರ್ಯ ನಡೆದು ಹೋಯಿತು. ಏನಾಯಿತು? ಒಂದು ಮಧ್ಯಾಹ್ನ ಕೂಲಿ ತೆಗೆದುಕೊಳ್ಳಲು ಮಿಲ್ಲಿನ ಮ್ಯಾನೇಜರ್ ಆಫೀಸಿಗೆ ಅಂತ ಇವಳು ಹೋದಾಗ ಆತ ಬಲಾತ್ಕಾರವಾಗಿ ಇವಳ ಮಾನಭಂಗ ಮಾಡಿದ. ವೆಂಕಟರಮಣಯ್ಯ ಇದನ್ನು ಹೇಳುವಾಗ ಮಹಾದೇವಿ ಆಕೃತಿ ನಡುಗುತ್ತಿತ್ತು. ಶೋಕಗೀತೆ ಉನ್ಮತ್ತವಾಗಿ ಕರುಣಾಜನಕವಾಗಿ ಕರಳು ಕೊರೆಯುವಂತೆ ಶವದ ಮನೆಯ ಅಡ್ಡಿ ಅಡಚಣೆಗಳನ್ನೆಲ್ಲ ದಾಟಿ ಹೊರಹೊಮ್ಮಲು ತವಕಿಸುತ್ತಿತ್ತು. ಇದಾದ ಮೇಲೆ ಮಹಾದೇವಿಗೆ ಜೀವನವೇ ಬೇಸರವಾಯಿತು. ಗಂಡನಿಗೆ ಮುಖ ತೋರಿಸಲು ನಾಚಿಕೆ. ಮಲ್ಲಿಕಾರ್ಜುನಯ್ಯ ಮನೇಲಿಲ್ಲದೆ ಇದ್ದಾಗ ಸೀಮೆಎಣ್ಣೆನ ಮೈ ಮೇಲೆ ಸುರಿದುಕೊಂಡು ಬೆಂಕಿ ಹತ್ತಿಸ್ಕೊಂಡು ಬಿಟ್ಲು. ಸೀರೆ ಹತ್ತಿಕೊಂಡು ಉರಿತಾ ಇತ್ತು. ಅಷ್ಟರಲ್ಲಿ ಮಲ್ಲಿಕಾರ್ಜುನಯ್ಯ ಎಲ್ಲೋ ಹೋಗಿದ್ದವನು ಮನೆಗೆ ಬಂದು ಇವಳನ್ನ ಸ್ಥಿತಿ ನೋಡಿದಾಗ ಅವನು ಎದೆ ಝಗ್ ಅಂತಂದು ಬೇಗ ಬೇಗ ಕಂಬಳಿ ತಂದು ಇವಳ ಮೈ ಮೇಲೆ ಸುತ್ತಿ ಬೆಂಕಿ ಹಾರಿಸ್ದ. ಆಮೇಲೆ ಇವಳನ್ನ ಕರೆದುಕೊಂಡು ಬಂದು ಆಸ್ಪತ್ರೆಗೆ ಸೇರಿಸ್ದ. ಇಲ್ಲಿ ಬೆಡ್ ಖಾಲಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಭಾಳ ಗೊಣಗದ ಮೇಲೆ ಏನೋ ಹೋಗಲಿ ಅಂತ ಸೇರಿಸ್ಕೊಂಡ್ರು. ನೀನಿದ್ದೀಯಲ್ಲ ವಾರ್ಡು, ಅದರ ಪಕ್ಕದ ಹೆಂಗಸರು ವಾರ್ಡ್ನಲ್ಲಿ ಜಾಗ ಇಲ್ಲ ಅಂತ ಹೇಳಿ ವರಾಂಡದಲ್ಲಿ ಇವಳನ್ನ ಮಲಗಿಸಿದ್ರು. ಇವಳ ಸುಟ್ಟ ಗಾಯಗಳಿಗೆ ಸರಿಯಾಗಿ ಟರ್ಪಂಟೈನ್ ಹಚ್ಚೋರು ಗತಿ ಇರಲಿಲ್ಲ ಈ ಆಸ್ಪತ್ರೆಯಲ್ಲಿ. ಬಡವರು ಅಂದರೆ ಇದ್ದದ್ದು ಇಲ್ಲವಾಗಿ ಬಿಡ್ತದೆ ಕಣಪ್ಪ ನಾರಾಯಣಪ್ಪ. ಅದು ನಿಜ. ಆಮೇಲೆ? ಆಮೇಲೇನು, ಯಾರು ಸರಿಯಾಗಿ ನೋಡಿಕೊಳ್ಳದೆ ಇವಳು ಗೊಟಕ್ ಅಂದ್ಲು. ಸರಿ, ಪೀಡೆ ಮುಖ ನೋಡದೆ ತಪ್ಪಿತು ಅಂತ ಇವಳು ಹೆಣಾನ ಎಳೆದು ತಂದು ಈ ಶವದ ಮನೆಯಲ್ಲಿ ಹಾಕಿದರು. ಯಾಕೆ ಮಲ್ಲಿಕಾರ್ಜುನಯ್ಯ ಇವಳ ಶವ ಸಂಸ್ಕಾರ ಮಾಡಲಿಲ್ಲವೇ? ಎಲ್ಲಿ ಮಾಡೋದು? ಇವಳು ಸತ್ತಳು ಅಂದ ಕೂಡಲೇ ಅವನಿಗೆ ಹುಚ್ಚು ಹಿಡಿಯಿತು.
ವೆಂಕಟರಮಣಯ್ಯನ ಮಾತುಗಳಿಲ್ಲ. ಮಹಾದೇವಿಯ ಸಂಕಟದ ಆರ್ತನಾದ ಇದ್ದಕ್ಕಿದ್ದಂತೆ ಮತ್ತಷ್ಟು ಉಲ್ಬಣವಾಗಿ ಭೀಕರವಾಯಿತು. ಸಣ್ಣಗೆ ಉರಿಯುವ ಬೆಂಕಿಯ ಜ್ವಾಲೆ, ರೊಯ್ಯನೆ ಬೀಸುವ ಗಾಳಿಯ ಆಘಾತಕ್ಕೆ ಧಗ್ಗನೆ ಕೆದರಿ ಏಳುವಂತೆ ಮಹಾದೇವಿಯ ಹೃದಯ ಯಾತನೆಯ ನೆನಪಿನ ಸುಂಟರ ಗಾಳಿಯಲ್ಲಿ ಹುಚ್ಚು ಹುಚ್ಚಾದಂತಿತ್ತು. ನಾರಾಯಣಪ್ಪ ಮೂಗಿನ ಮೇಲೆ ಬೆರಳಿಟ್ಟು ಯೋಚಿಸಿದ. ತಾನು ಗುಮಾಸ್ತೆ ಕೆಲಸ ಮಾಡುತ್ತಿದ್ದ ಸಾಹುಕಾರನ ಹೆಂಡತಿಯ ನೆನಪಾಯಿತು. ಸಾಹುಕಾರ ಇಲ್ಲದ ಹೊತ್ತಿನಲ್ಲಿ ಆಕೆ ಇನ್ನೊಬ್ಬನನ್ನು ಕರೆಸಿಕೊಳ್ಳುತ್ತಿದ್ದಳು. ಹೋಗಲಿ, ಆ ಇನ್ನೊಬ್ಬನನ್ನಾದರೂ ಪ್ರೀತಿಸುತ್ತಿದ್ದಳೆ? ಇಲ್ಲ, ಹೊಸದಾಗಿ ಸ್ನೇಹವಾದವನ ಮತ್ತೊಬ್ಬನ ಮೇಲೆ ಕಣ್ಣು ಹಾಕಿದಳು. ಆದರೆ ಮಹಾದೇವಿ ತನ್ನ ಪ್ರೇಮದ ಪಾತಿವೃತ್ಯಕ್ಕಾಗಿ ತನ್ನ ತನುವನ್ನೇ ನೀಡಿಕೊಂಡಿದ್ದಳು. ಎಂತಹ ಭವ್ಯ ಬಾಳು ಇದು! ಮಹಾದೇವಿಯಂಥ ಪತಿವ್ರತೆಯ ಸಾಮೀಪ್ಯ ನಾರಾಯಣಪ್ಪನಿಗೆ ವಿಚಿತ್ರವಾಗಿತ್ತು. ಸತ್ತು ಬದುಕಿದಳು ಮಹಾದೇವಿ ಎಂದುಕೊಂಡ. ಹೊರಗೆ ಬದುಕಿದವರ ಜೀವನ ಎಷ್ಟು ಹೇಯವಾಗಿದೆ ಎಂದು ನೆನೆಸಿಕೊಂಡಾಗ ನಾರಾಯಣಪ್ಪನಿಗೆ ಮಹಾದೇವಿಯ ಪವಿತ್ರಾತ್ಮದ ಸನ್ನಿಧಿಯಲ್ಲಿಯೇ ಬಾಳುವುದು ಲೇಸು ಎನಿಸಿತು. ಮತ್ತೆ ಏನು ಮಿಂಚಿದಂತಾಯಿತು. ಮಸಾಲೆ ಒಂದು, ಸಾದ ಎರಡು ಎಂದು ಕೂಗುತ್ತಾ ಒಬ್ಬ ಹುಡುಗನ ಹೆಣ ಎದ್ದು ಕುಳಿತುಕೊಂಡಿತು. ನಾರಾಯಣಪ್ಪ ಕಕ್ಕಾಬಿಕ್ಕಿಯಾಗಿ ಕಣ್ಣು ಬಿಟ್ಟ. ನಾರಾಯಣಪ್ಪನ ಸ್ಥಿತಿಯನ್ನು ನೋಡಿದ ವೆಂಕಟರಮಣಯ್ಯನಿಗೆ ನಗು ಹಾಲು ಉಕ್ಕಿದಂತೆ ಉಕ್ಕಿತು. ವೆಂಕಟರಮಣಯ್ಯನ ನಗುವು ಸಾಂಕ್ರಾಮಿಕ. ಅವನ ನಗುವು ಅಲೆ ಅಲೆಯಾಗಿ ಬಂದು ನಾರಾಯಣಪ್ಪನ ಭೀತಿಯನ್ನು ಹೊಡೆದೋಡಿಸಿತು. ನಾರಾಯಣಪ್ಪ ಸ್ವಲ್ಪ ಸಮಾಧಾನಗೊಂಡು ಉಸಿರಾಡಿದ. ಗುಲಾಬ್ ಜಾಮೂನ್, ಜಿಲೇಬಿ, ಸೋನ್ ಪಪ್ಪಡಿ, ಜಹಾಂಗೀರ್, ದೂದ್ ಪೇಡ. ಹುಡುಗನ ಹೆಣ ಕೂಗುತ್ತಲೇ ಇತ್ತು. ವೆಂಕಟರಮಣಯ್ಯ ನಗುನಗುತ್ತಲೇ ಆ ಹುಡುಗನನ್ನು ಉದ್ದೇಶಿಸಿ ಗದರಿಸಿದ. ಸಾಕು ನಿಲ್ಸ ಮಾರಾಯ, ಜಾನು ಅಂತೆ, ಜಿಲೇಬಿ ಅಂತೆ, ಜಾಮೂನ್ ಅಂತೆ, ಹಾಗಂತ ಅರ್ಚಿ ಅರ್ಚಿ ನಿತ್ಯ ನಮ್ಮ ಬಾಯಲ್ಲಿ ನೀರು ಉಡಿಸ್ಬಿಡ್ತೀಯ ಪುಣ್ಯಾತ್ಮ. ನಾರಾಯಣಪ್ಪನ ಕುತೂಹಲ ಕೆರಳಿತು. ವೆಂಕಟರಮಣಯ್ಯನನ್ನು ಕೇಳಿದ. ಯಾರು ಯಾರು ಈತ? ಈತ ಆ ಮಾರ್ಕೆಟ್ ಮುಂದುಗಡೆ ಒಂದು ದೊಡ್ಡ ಹೋಟೆಲ್ ಇದೆಯಲ್ಲ, ಹ್ಞೂ, ಅದರಲ್ಲಿ ಒಬ್ಬ ಮಾಣಿ. ಈ ಶವದ ಮನೆಗೆ ಹೇಗೆ ಬಂದ? ಆ ಹೋಟ್ಲಲ್ಲಿ ಇವನು ಸರ್ವರ್ ಆಗಿದ್ದ. ಹುಡುಗ ಬಲು ಚೂಟಿ, 10 ಜನರ ಕೆಲಸ ಇವನೊಬ್ಬನೇ ನಿಭಾಯಿಸ್ಕೊಂಡು ಹೋಗ್ತಿದ್ದ. ರಘು ಅಂತ ಕೂಗೋದೇ ತಡ ಹಾಜರ ಭಾಷೆ ಆಗ್ತಿದ್ದ. ಯಾರೊಬ್ಬರೂ ಇವನನ್ನು ಕೂಗೋರೆ. ನಾನು ಆಗಾಗ ಹೋಗ್ತಾ ಇದ್ದೆ ಆ ಹೋಟೆಲಿಗೆ. ಬೆಳಗಿನಿಂದ ಎಷ್ಟೋ ಮೊಹಲ್ಲಾ ತಿರುಗಿ ಎಷ್ಟೋ ತರಗಳಿಗೆ ಹಜಾಮತಿ ಮಾಡಿ ಹುಸ್ಸಪ್ಪ ಅಂತ ಸಾಕಾಗಿ ಹೋಗಿ ಕುಳಿತುಕೊಂಡಾಗ ಈ ಹುಡುಗ ಬಂದು ನಿಲ್ಲುತ್ತಾ ಇದ್ದ. ಇವನ ಮುಖದ ಮೇಲೆ ಅಗೋ ಈಗ ಅಲ್ಲಿ ನಲಿತಾ ಇದೆಯಲ್ಲ, ಅದೇ ನಗು ಕುಣಿತಾ ಇರ್ತಿತ್ತು. ಆಗ ಇವನ ಕೈಯಲ್ಲಿ ಒಂದು ಗ್ಲಾಸ್ ನೀರು ಕುಡಿದ್ರೆ ಸಾಕು, ಮೈ ದಣುವೆಲ್ಲ ಓಡಿ ಹೋಗ್ತಿತ್ತು. ನಾರಾಯಣಪ್ಪ ಮಾಣಿಯನ್ನೇ ಸೂಕ್ಷ್ಮವಾಗಿ ನಟಿಸುತ್ತಿದ್ದ. ನಿಜವಾಗಿಯೂ ಆ ಹುಡುಗ ಉಡುಪಿಯ ಕಡೆಯ ರೂಪವೆಲ್ಲವನ್ನೂ ಕದ್ದು ತನ್ನೊಬ್ಬನ ದೇಹದೊಳಗೆ ಅವಿತುಕೊಂಡಂತಿತ್ತು. ಹಸುನಗುತ್ತಾ ವೆಂಕಟರಮಣಯ್ಯ ಮುಂದುವರಿಸಿದ. ಹೋಟೆಲಿನ ಖ್ಯಾತಿ ದಿನೇ ದಿನೇ ಹೆಚ್ಚಿತು. ಅದರ ಮಾಲೀಕ ದೆಹಲಿಯ ಬದ್ರಿ ಸೇಠಿನ ಹಣದ ಪೆಟ್ಟಿಗೆಯನ್ನು ತುಂಬುತ್ತಾ ಹೋಯಿತು. ಆದರೆ ಆ ಹೋಟೆಲಿನ ಆಧಾರ ಸ್ತಂಭಗಳಲ್ಲಿ ಒಬ್ಬನಾದ ನಮ್ಮ ಮಾಣಿಗೆ ಒಂದು ದಿನ ಜ್ವರ ಬಂತು. ಜ್ವರದಲ್ಲೇ ಕೆಲಸ ಮಾಡಿದ. ಜ್ವರ ಹೆಚ್ಚಾಯಿತು. ಊರಿಗೆ ಹೋಗಿ ಸುಧಾರಿಸ್ಕೊಂಬರ್ತೇನೆ ಅಂತ ಸೇಟನ ರಜಾ ಕೇಳಿದ. ಇಂಥ ಏನೂ ಅರಿಯದ ಹುಡುಗರ ಶ್ರಮದಿಂದ ಲಕ್ಷಾಂತರ ರೂಪಾಯಿ ಗಳಿಸಿ ದೊಡ್ಡ ಮನುಷ್ಯರೆನಿಸಿಕೊಂಡ ಸೇಠ್ ಗರ್ವದಿಂದ, ರಜಾ ಕೊಡೋಕ್ಕೆ ಆಗೋದಿಲ್ಲ, ಈಗ ನವರಾತ್ರಿ ಸಮಯ, ಇಂಥ ಕಾಲದಲ್ಲಿ ಎಲ್ಲ ಒಂದೆರಡು ದಿನ ಜ್ವರ ಬಂದದ್ದೇ ನೆಪ ಮಾಡಿಕೊಂಡು ಊರಿಗೆ ಹೇಳಬೇಕು ಅಂತ ಆಟ ಹೊಡಿದೀಯಾ? ಬಡವ, ನಡಿ ಕೆಲಸ ಮಾಡು ಎಂದು ಅಬ್ಬರಿಸಿದ. ಎಂಥ ಕೆಟ್ಟ ಜನ!
ಮಾಣಿಯ ದೇಹಸ್ಥಿತಿ ದಿನದಿಂದ ದಿನಕ್ಕೆ ಕೆಡುತ್ತಾ ಹೋಯಿತು. ಜ್ವರ ವಿಷಮಕ್ಕೆ ತಿರುಗಿತು. ಆಗಲಾದರೂ ಆ ಸೇತುವಿಗೆ ಕರುಣೆ ಬರಲಿಲ್ಲವೆ? ಕರುಣೆ, ಆ ಜನಕ್ಕೆ ಕರುಣೆ ಅನ್ನೋದು ಗೊತ್ತಿದೆಯಾ? ಅವನು ಮಾಡಿದ ಒಂದು ದೊಡ್ಡ ಉಪಕಾರ ಅಂದರೆ, ಜ್ವರ ವಿಪರೀತಕ್ಕೆ ತಿರುಗಿದಾಗ ಮಾಣಿನ ಈ ಆಸ್ಪತ್ರೆಗೆ ಸೇರಿಸಿಬಿಟ್ಟ. ಹೋಟೆಲ್ನಲ್ಲಿ ಎಲ್ಲಾದರೂ ಸತ್ತೋಗ್ಬಿಟ್ಟನು ಅನ್ನೋ ಹೆದರಿಕೆಯಿಂದ. ಸರಿ ಹೋಯಿತು, ಅದೇನೋ ಗಾದೆ ಹೇಳ್ತಾರಲ್ಲ, ಉರಿಯೋ ಬಾಂಡಲಿಯಿಂದ ಉರಿಯೋ ಬೆಂಕಿಗೆ ಅಂತ ಹಾಗಾಯಿತು. ಹಾಗೆ ಆಯಿತು. ಈ ಆಸ್ಪತ್ರೆಯವರು ಆ ಸೇಟುಗಿಂತಲೂ ನಿಷ್ಕರಣೆಯಿಂದ ಕಂಡರು ಈ ಮಾಣಿಯನ್ನು. ಕಾಲಕಾಲಕ್ಕೆ ಔಷಧಿ ಕೊಡ್ತಿರಲಿಲ್ಲ, ಆಹಾರ ಕೊಡ್ತಿರಲಿಲ್ಲ, ಒಂದೊಂದು ಸಲ ಗಂಟೆಗಟ್ಟಲೆ ಸುಳಿದೇ ನೋಡ್ತಾ ಇರಲಿಲ್ಲ. ಹೀಗೆ ಮಾಡಿ ಆ ಹುಡುಗನನ್ನು ಕೈಯಾರ ಕೊಂದು ಹಾಕಿದ ಈ ಆಸ್ಪತ್ರೆಯವರು. ವೆಂಕಟರಮಣಯ್ಯ ಮಾತು ನಿಲ್ಲಿಸಿ ಮುಖ ಒರೆಸಿಕೊಂಡ. ಮಾಣಿಯ ಹೆಣ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಸ್ಪಷ್ಟವಾಗಿ ಕೇಳಿಬಂದಿತು. ಆದರೆ ಆ ನಿಟ್ಟುಸಿರು ಒಂದು ಗಳಿಗೆ ಮರುಗಳಿಗೆಗೆ ನಗು ತನ್ನ ಹಿಂದಿನ ಸ್ಥಳವನ್ನು ಆಕ್ರಮಿಸಿತು. ಮಾಣಿಗೆ ಏನೋ ಅವಸರ, ಏನೋ ಗಡಿಬಿಡಿ, ಜನ ಕಾಯುತ್ತಿದ್ದಾರೆ ಎನ್ನುವ ಕಳವಳ. ಮಾಣಿ ಆ ಸ್ಥಿತಿಯಲ್ಲಿ ನೋಡಲು ತುಂಬ ಮುದ್ದಾಗಿ ಕಾಣುತ್ತಿದ್ದ. ಮಾಣಿ ಹಾಗೇ ಆಡುತ್ತಿರಬೇಕು, ತಾನು ಸದಾ ಹತ್ತಿರ ಕುಳಿತು ಎಲ್ಲವನ್ನು ಹಾಗೆಯೇ ನೋಡುತ್ತಿರಬೇಕು ಎನಿಸಿತು ನಾರಣಪ್ಪನಿಗೆ. ಮತ್ತೆ ಮಿಂಚಿನ ಮಂದಹಾಸ. ತೂರಾಡುತ್ತಾ ತೂರಾಡುತ್ತಾ ಒಬ್ಬ ಮುದುಕ ಎದ್ದು ಕುಳಿತುಕೊಂಡ. ಯಾರಿವನು? ಪ್ರಶ್ನೆ ನಾರಣಪ್ಪನ ತಲೆಯನ್ನು ಪ್ರವೇಶಿಸುವ ಮೊದಲೇ ವೆಂಕಟರಮಣಯ್ಯ ಹೇಳಲು ಉಪಕ್ರಮಿಸಿದ. ಆತನನ್ನು ನೋಡು, ಅವನೊಬ್ಬ ಜಲಗಾರ. ಈ ನಗರ ನೈರ್ಮಲ್ಯದ ಸಮಸ್ತದ ಕೆಲಸವು ಅವನ ಭುಜದ ಮೇಲೆ ಬಿದ್ದಿತ್ತು. ನಗರದ ಬೀದಿಗಳನ್ನು ಅದರ ಸಂಧಿಗಳನ್ನು ನಿರ್ಮಲವಾಗಿಡುವ ಜವಾಬ್ದಾರಿತನ ಅವನ ಮೇಲೆ ಹೊರಿಸಿದ ಮುನಿಸಿಪಾಲ್ಟಿ ಅವನ ವಾಸಕ್ಕೆ ಯೋಗ್ಯ ವಸತಿ ಕಟ್ಟಿಸಿಕೊಟ್ಟಿರಲಿಲ್ಲ. ಪಾಪ. ಸರಿ, ಯಾವಾಗಲೂ ಕೊಳಕಿನಲ್ಲೇ ಇದ್ದು ಇದ್ದು ಅವನಿಗೆ ಕಾಯಿಲೆ ಬಂತು. ಬರದೇ ಇರುತ್ತದೆಯೇ, ಸೇರಿಕೊಳ್ಳೋಣ ಅಂತ ಆಸ್ಪತ್ರೆಗೆ ಬಂದ. ಆದರೆ ಸೇರಿಸುತ್ತಾರೆಯೇ? ಅವನೆಷ್ಟೇ ಆದರೂ ಜಾಡು ಮಾಲಿ, ಈ ಸಮಾಜದ ಹೇಸಿಗೆ ಎತ್ತವನು. ಆದ್ದರಿಂದ ಅವನನ್ನು ಆಸ್ಪತ್ರೆಗೆ ಸೇರಿಸಿಕೊಳ್ಳದೆ ಹೋದರು. ಆಮೇಲೆ ಅವನು ಹುಳಿತು ಕೊಳೆತು ನಾರುತ್ತಾ ಆಸ್ಪತ್ರೆಯ ಮುಂದಿನ ರಸ್ತೆಯ ಫುಟ್ಪಾತ್ನಲ್ಲಿ ಬಿದ್ದುಕೊಂಡಿದ್ದ. ಹೀಗಿರುವಾಗ ಒಂದು ದಿನ ಆರೋಗ್ಯ ಸಚಿವರ ಸವಾರಿ ಆ ರಸ್ತೆಯಲ್ಲಿ ಚಿತ್ತೈಸುವುದೆಂದು ವದಂತಿ ಹಬ್ಬಿತು. ಆರೋಗ್ಯ ಸಚಿವರು ಬರುವಾಗ ಈ ಅನಿಷ್ಟ ಕಣ್ಣಿಗೆ ಬೀಳಬಹುದೇ? ಆಸ್ಪತ್ರೆಯ ಅಧಿಕಾರಿಗಳು ಅವನನ್ನು ಎತ್ತಿಕೊಂಡು ಆಸ್ಪತ್ರೆಯ ಒಳಗೆ ತಾತ್ಕಾಲಿಕವಾಗಿ ಹೇಗೋ ಜಾಗ ಮಾಡಿ ಸೇರಿಸಿದರು. ಅಲ್ಲಿ ಸೇರಿಸಿದ ಸ್ವಲ್ಪ ಹೊತ್ತಿನಲ್ಲಿ ಅವನ ಪ್ರಾಣ ಹೋಯಿತು. ಪ್ರಾಣ ಹೋದದ್ದೇ ಸರಿ, ಮುಲಾಜಿಲ್ಲದೆ ಈ ಶವದ ಮನೆಗೆ ಎತ್ತಿ ತಂದು ಹಾಕಿದರು. ಅಪ್ಪ, ಎಂಥ ಹೇಸಿಗೆಗೆಟ್ಟ ಜನ! ನಾರಣಪ್ಪನಿಗೆ ತೀರಾ ವ್ಯಥೆಯಾಯಿತು. ಅವನು ಹೀಗೆ ವ್ಯಥೆಪಡುತ್ತಿರುವಾಗ ಅವನ ಸುತ್ತ ನೂರಾರು ಕಡೆ ಮಿಂಚಿದಂತಾಯಿತು. ಕಣ್ಣು ಮುಚ್ಚಿ ತೆರೆಯುವುದರೊಳಗಾಗಿ ಸುತ್ತಲೂ ನೂರಾರು ಹೆಣಗಳು ಅಸಾಧ್ಯ ಕೋಲಾಹಲ ಮಾಡುತ್ತಾ ಎದ್ದು ಕುಳಿತಿದ್ದವು. ಜೀವನದ ವಿವಿಧ ಕಾರ್ಮಿಕ ವರ್ಗ ಅಲ್ಲಿ ನೆರೆದಂತಿತ್ತು. ರೈತ ಗಂಡಸರು ಹೆಂಗಸರು ಬಿತ್ತುವುದರಲ್ಲಿ ಕೇರುವುದರಲ್ಲಿ ಕುಟ್ಟುವುದರಲ್ಲಿ, ಗೊಲ್ಲರು ಆಕಳ ಹಾಲು ಕರೆಯುವುದರಲ್ಲಿ, ಬೆಸ್ತರು ಮೀನು ಹಿಡಿಯುವುದರಲ್ಲಿ, ಕಾರ್ಖಾನೆಯ ಕೂಲಿಗಳು ಬಟ್ಟೆ ನೇಯುವುದರಲ್ಲಿ, ಪಿಂಗಾಣಿ ಸಾಮಾನು ಮಾಡುವುದರಲ್ಲಿ, ಉಕ್ಕು ತಯಾರಿಸುವುದೇ
ಇತ್ಯಾದಿ ಕಾರ್ಯಗಳಲ್ಲಿ ನಿರತರಾಗಿದ್ದಂತೆ ತೋರಿತು. ಇವುಗಳನ್ನೆಲ್ಲ ಸುತ್ತಿ ಬಳಸಿ ತನ್ನ ಸಂಗೀತದ ಹೊರಳಲ್ಲಿ ತೆಲ್ಲಗೆ ತೇಲಿಸುತ್ತಿತ್ತು ಮಹಾದೇವಿಯ ದಿವ್ಯ ಗೀತೆ. ಆ ಗೀತೆಗೆ ಪಕ್ಕವಾದ್ಯದಂತೆ ಕೇಳಿಬರುತ್ತಿತ್ತು ಮಾಣಿಯ ಮಸಾಲೆ ಒಂದು ಸದಾ ಎರಡು. ಆದರೆ ಆ ಕನಸಿನ ಲೋಕದ ಸ್ವಪ್ನ ಸಂಗೀತಕ್ಕೆ ಆಗಾಗ ಹುರುಪೇರುತ್ತಿದ್ದುದು ವೆಂಕಟರಮಣಯ್ಯನ ಗಂಡು ಕಂಠದಿಂದ ಹೊರಡುತ್ತಿದ್ದ ನಗುವಿನಿಂದ. ನಾರಾಯಣಪ್ಪ ಮುಗ್ಧನಾಗಿ ಆಲಿಸುತ್ತಿದ್ದ, ನೋಡುತ್ತಿದ್ದ. ಈ ಕನಸಿನ ಲೋಕ, ಇಲ್ಲಿನ ವ್ಯಕ್ತಿಗಳು, ಇವರ ಗೀತ, ಭವ್ಯ ದೃಶ್ಯಗಳು, ಇವೆಲ್ಲವೂ ಚಿರಕಾಲ ಹೀಗೆಯೇ ಇರಬೇಕು. ತಾನು ಎಂದೆಂದಿಗೂ ಹೀಗೆಯೇ ಸುಖವನ್ನು ಕುಳಿತಿರಬೇಕು ಎಂದೆನಿಸಿತು ನಾರಾಯಣಪ್ಪನಿಗೆ. ಆದರೆ ನಾರಾಯಣಪ್ಪ ತಾತ್ವಿಕನಾಗಿದ್ದರೆ ಅವನಿಗೆ ತಿಳಿಯುತ್ತಿತ್ತು ಜೀವನ ನಶ್ವರ ಎಂದು. ಪಾಪ, ಅವನ ಕನಸಿನ ಲೋಕವು ಈ ತತ್ವಕ್ಕೆ ಅಧೀನವಾಗಿತ್ತು. ಬೆಳಕು ಹರಿಯುತ್ತಾ ಬಂದ ಹಾಗೆ ಆ ವ್ಯಕ್ತಿಗಳು ಒಂದೊಂದಾಗಿ ದಡಬಡನೆ ಮಲಗಲು ಆರಂಭಿಸಿದವು. ನಾರಾಯಣಪ್ಪನಿಗೆ ಒಂದು ಸುಂದರ ಕನಸು ಒಡೆದು ಹೋಗುತ್ತಿರುವಂತೆ ಭಾಸವಾಯಿತು. ಎಲ್ಲರಿಗೂ ಕಡೆಯದಾಗಿ ಮಲಗಿದ ವ್ಯಕ್ತಿ ವೆಂಕಟರಮಣಯ್ಯ. ಅವನು ಎಂದು ಕುಲುಕುತ್ತಾ ಮಲಗುವುದಕ್ಕೂ ಶವದ ಮನೆಯ ಬಾಗಿಲು ಕಿರ್ ಎಂದು ಸದ್ದು ಮಾಡಿ ತೆರೆಯುವುದಕ್ಕೂ ಒಂದಾಯಿತು. ಬಾಗಿಲಿನಲ್ಲಿ ವಾರ್ಡ್ ಬಾಯ್ ಮುನಿಯನು, ನೈಟ್ ಡ್ಯೂಟಿ ಡಾಕ್ಟರರು ನಿಂತಿದ್ದರು. ನಾರಾಯಣಪ್ಪ ಗಡಗಡನೆ ನಡುಗುತ್ತಾ ನೋಡಿದ. ಭೀತಿ ಅವನ ಹೃದಯವನ್ನು ಪ್ರಚಂಡ ವೇಗದಲ್ಲಿ ಬಡಿಯುತ್ತಿತ್ತು. ಹೊರಗಿನ ನಿರ್ದಯ ಜಗತ್ತು ತನ್ನ ಕರಾಳ ಸ್ವರೂಪವನ್ನು ನಗ್ನವಾಗಿ ಒಂದು ಸಲ ತೋರಿದಂತಾಗಿತ್ತು. ಅವನಿಗೆ ಕಾಸಿಗೆ ಕಾಸು ಎಣಿಸುವ ಆ ಸಾಹುಕಾರ, ಬೆಳಗಿಂದ ಮಧ್ಯರಾತ್ರಿಯವರೆಗೂ ಮುಗಿಯದ ಈ ಲೆಕ್ಕಾಚಾರ, ಆ ತುಟ್ಟಿ ಕಾಲದಲ್ಲಿ ಕೈಗೆ ಬರುತ್ತಿದ್ದ ಆ ಸಂಬಳ, ಸದಾ ಕಾಯಿಲೆಯಿಂದಲುವ ಆ ಹೆಂಡತಿ, ವರ್ಷೇ ವರ್ಷೇ ವೃದ್ಧಿಸುತ್ತಿರುವ ಆ ಹೊಟ್ಟೆಬಾಕ ಮಕ್ಕಳು, ಇವು ಅವನ ಮುಂದೆ ನಿಂತಂತಾಯಿತು. ನಾರಾಯಣಪ್ಪನ ನಡುಕ ಹೆಚ್ಚಿತು. ಮತ್ತೆ ಮುನಿಯನು, ಆ ಡಾಕ್ಟರು ತನ್ನನ್ನು ಆ ಹೊರಗಿನ ನರಕಕ್ಕೆ ಖಂಡಿತ ಎಳೆದು ಹಾಕುವರೆಂದು ಒಲೆ, ಆ ನರಕಕ್ಕೆ ಎಂದಿಗೂ ನಾನು ಹೋಗಲೊಳ್ಳೆ ಎಂದಿತ್ತು ಅವನ ನೊಂದ ಮನಸ್ಸು. ತಲೆ ಸುತ್ತಿ ಸುತ್ತಿ ಬಂದಿತು. ಕುಳಿತಿದ್ದವನು ಹಾಗೆಯೇ ಹಿಮ್ಮುಖನಾಗಿ ಬಿದ್ದುಬಿಟ್ಟ. ಡಾಕ್ಟರು ಮುನಿಯನ್ನು ಓಡಿ ಬಂದರು. ಬಹಳ ಪರೀಕ್ಷೆ ನಡೆಸಿದ ಮೇಲೆ ಡಾಕ್ಟರು, ಈತ ವಾರ್ಡಿನಲ್ಲಿ ಸತ್ತಿರಲಿಲ್ಲ, ಜ್ವರದ ತಾಪಕ್ಕೆ ಮೂರ್ಛೆ ಹೋಗಿದ್ದ. ಇಲ್ಲಿಗೆ ತಂದು ಹಾಕಿದ ಮೇಲೆ ಜ್ಞಾನ ಬಂತು. ಸುತ್ತ ಹೆಣ ಬಿದ್ದಿದ್ದು ನೋಡಿ ಗಾಬರಿಯಾಯಿತು. ಆ ಭೀತಿಯಿಂದ ಹೃದಯ ಸ್ತಂಭನವಾಗಿ ಈಗ ಸತ್ತು ಹೋಗಿದ್ದಾನೆ ಎಂದರು. ಮುನಿಯ ಕಣ್ಣರಳಿಸಿ, ಅಂಗಸ್ವಾಮಿ ಎಂದ. ಸುತ್ತ ಕಣ್ಣು ಮುಚ್ಚಿ ಮಲಗಿದ್ದ ಶವಗಳು ತಮ್ಮೊಳಗೆ ಮೌನವಾಗಿ ನಗುತ್ತಿದ್ದವು. ಅದರಲ್ಲೂ ವೆಂಕಟರಮಣಯ್ಯ ಎಂದು ಕೇಳದ ಸಣ್ಣ ದನಿಯಲ್ಲಿ ಕುಲುಕುತ್ತಿದ್ದ. ಅವನ ನಗು ಡಾಕ್ಟರಿಗಾಗಲಿ ಮುನಿಯನಿಗಾಗಲಿ ಕೇಳಲಿಲ್ಲ. ಅದು ಕೇಳಿದ್ದು ಗುಮಾಸ್ತೆ ನಾರಾಯಣಪ್ಪನಿಗೆ. ಅದನ್ನು ಕೇಳಿ ನಾರಾಯಣಪ್ಪನ ಬಿಳಿ ಮುಖ ನಗುವಿನ ಲಹರಿಯಿಂದ ಸುಳಿಯಾಯಿತು. ನಮಸ್ಕಾರ. ಶವದ ಮನೆ 1950 ಈ ಕಥೆಯನ್ನು ಚದುರಂಗ ಅವರು ಬರೆದಿದ್ದಾರೆ.
ನೀವು ಇವತ್ತು ಇದನ್ನು ಕೋವಿಡ್ ಆಸ್ಪತ್ರೆಗಳಿಗೆ ಅಲ್ಲೇದಾರು ಸಂವೇದನಾಶೀಲರಾಗಿ ಯಾರಾದರೂ ಮೃತರಾಗಿರದಿದ್ದರೂ ಅವರಿಗೇನಾದರೂ ಜೀವ ಇದ್ದರೆ ಆ ಶವದ ಮನೆಯಲ್ಲಿ ವಾಸಿಸುವ ಬದುಕು ಅವಕಾಶಗಳು ಸಿಕ್ಕಿದ್ದರೆ ಅವರ ಅನುಭವಗಳು ಹೇಗಿರಬಹುದು, ಆಸ್ಪತ್ರೆಯ ನರಕಕ್ಕಿಂತ ಹೊರಗಿನ ಜಗತ್ತು ಇನ್ನೂ ಭೀಕರವಾಗಿದೆ, ಇನ್ನೂ ನರಕವಾಗಿದೆ ಎನ್ನುವ ದ್ಯೋತಕವನ್ನು ಧ್ವನಿಸುವ, ಆ ಪ್ರಬಂಧ ಧ್ವನಿಯನ್ನು ಹೇಳುವ ಈ ಅತ್ಯಂತ ಸೂಕ್ಷ್ಮವಾದ ಕಥೆಯನ್ನು ನಿಮ್ಮ ಮುಂದೆ ಮಂಡಿಸುವ ಪ್ರಯತ್ನ ಮಾಡಿದ್ದೇನೆ. ನನ್ನ ಈ ಕಥಾವಾಚನದೊಟ್ಟಿಗೆ ನೀವೆಲ್ಲರೂ ನನ್ನೊಟ್ಟಿಗೆ ಸಹಕರಿಸಿದ್ದೀರಿ, ಕೇಳಿದ್ದೀರಿ, ನೋಡಿದ್ದೀರಿ. ನಾನು ಹೇಗೆ ಓದಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ನಿಮ್ಮ ಪ್ರತಿಕ್ರಿಯೆ ನನಗೆ ಆಧಾರ. ನಿಮ್ಮ ಮುಕ್ತ ಪ್ರತಿಕ್ರಿಯೆಗೆ ಸ್ವಾಗತ. ಸ್ನೇಹಿತರೆ, ಮೈಸೂರಿಗೆ ಬಂದ ನೀವು ಎಂಥದೇ ಸಂದರ್ಭದಲ್ಲಿ ಮೈಸೂರಿಗೆ ಬಂದಾಗ ನನ್ನ ನಟನಾ ಶಾಲೆಗೆ ಬನ್ನಿ. ಯುವಕ ವಿದ್ಯಾರ್ಥಿ ವಿದ್ಯಾರ್ಥಿ ಮಿತ್ರರು, 35 ಜನ ಯುವಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಮಕ್ಕಳು ನಿರಂತರವಾಗಿ ಇಡೀ ವರ್ಷ ಸತತವಾಗಿ ರಂಗಕಲೆಯನ್ನು ಶಾಸ್ತ್ರೀಯವಾಗಿ ಶುದ್ಧವಾಗಿ ಕಲಿಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿ ಎಳೆಯ ತಲೆಮಾರಿನ ಎಲ್ಲ ಹುಡುಗರ ಮೇಲಿರಲಿ. ಒಂದು ಪ್ರಜ್ಞಾವಂತ ನಾಗರಿಕ ಜಗತ್ತನ್ನು ಸೃಷ್ಟಿ ಮಾಡೋದಕ್ಕೆ ಸಾಹಿತ್ಯ ಒಂದು ಪ್ರಮುಖವಾದ ಆಧಾರವಾಗ್ತದೆ. ಭಾಷೆಯನ್ನು ಉಳಿಸಲು ಕನ್ನಡ ರಂಗಭೂಮಿಯಾಗಲಿ ಯಾವುದೇ ರಂಗಭೂಮಿಯಾಗಲಿ ನಿರಂತರವಾಗಿ ಕೆಲಸ ಮಾಡ್ತದೆ. ಭಾಷೆ ಉಳಿಯುವುದೇ ರಂಗಭೂಮಿಯಂತಹ ಸಮರ್ಥ ಮಾಧ್ಯಮಗಳಿಂದ ಅಂತ ನಾನು ಬಲವಾಗಿ ನಂಬಿಕೊಂಡಿದ್ದೇನೆ. ನಿಮ್ಮ ಪ್ರೀತಿ ನನ್ನೊಟ್ಟಿಗೆ ಸದಾ ಇರಲಿ. ಮತ್ತೆ ಸಿಗೋಣ. ಒಳ್ಳೆಯದಾಗಲಿ ಎಲ್ರಿಗೂ. ನಮಸ್ಕಾರ.